ಈಗ ಅದನ್ನು ಒಂದು ಕಪ್ಪು ಕ್ಲೀನ್ ಮಾಡಿರೋದನ್ನು ಸುಲಿದಿರೋದನ್ನು ಬಡ್ ಕುಕ್ಕರ್ಗೆ ಹಾಕ್ಕೊಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜು ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಬೈಟ್ ಸೈಜ್ ಪೀಸಸ್ ಮಾಡಿ ಹಾಕಿದ್ದೀನಿ ಅದಕ್ಕೆ ಒಂದು ಕಪ್ಪು ನೀರು ಹಾಕೊಳ್ಳಿ ಕುಕ್ ಮಾಡಲಿಕ್ಕೆ ಹಾಗೆ ಒಂದು ಎರಡು ಪಿಂಚು ಅರಿಶಿನ ಪುಡಿ ಹಾಕ್ಕೊಳ್ಳಿ ಮತ್ತು ಒಂದು ಟೀ ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳಿ ಇದು ಬೀನ್ಸು ತುಂಬ ಒಳ್ಳೆಯದು ಹೆಲ್ತ್ಗೆ ಇದು ವೆಯ್ಟ್ ಲಾಸ್ ರೆಸಿಪಿ ಕೂಡ ಇದು ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡುತ್ತೆ ಹಾಗೆ ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ ಅದಕ್ಕೆ ಮತ್ತು ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ ತುಂಬ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಇದೆ ನಾನು ಗೂಗಲಲ್ಲಿ ಹೋಗಿ ನೋಡಿ ಬರ್ದಿದ್ದೀನಿ ರೆಸಿಪಿನಲ್ಲಿ ಈಗ ನೋಡಿ ನಾಲ್ಕು ಟೀ ಸ್ಪೂನು ಕುಕ್ಕಿಂಗ್ ಆಯಿಲ್ನ ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿಡಿ ಅದು ಕಾಯತ್ತಲು ಅದಕ್ಕೆ ಒಂದೇ ಒಂದು ಒಂದು ಬೇಲಿ ನಾನು ಕಟ್ ಮಾಡಿ ಹಾಕಿದ್ದೀನಿ ಅದು ಹಾಕಿ ಲೋ ಫ್ಲೇಮಲ್ಲೇ ಇಡಿ ಅದು ನೋಡಿ ಇವಾಗ ಹುರಿತಾ ಹುರಿತಾಯಿದೆ ಅನ್ಬೇಕಾದ್ರೆ ಇಂಚಿದು ಚಕ್ಕೆ ಪೀಸು ಸಿನಾಮ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಅದು ಎರಡು ಹುರಿತಾ ಇದೆ ಅನ್ಬೇಕಾದ್ರೆ ಒಂದು ಟೀ ಸ್ಪೂನ್ ಅದಕ್ಕೆ ಜೀರಿಗೆ ಕಾಳು ಹಾಕ್ಕೊಳ್ಳಿ ಇವಾಗ ನೋಡಿ ಮೂರು ಚೆನ್ನಾಗಿ ಹುರಿತಾ ಇದೆ ಜಸ್ಟ್ ಒಂದು ಕೈ ಆಡಿಸ್ಕೊಳ್ಳಿ ಅದರಲ್ಲಿ ಸ್ಪ್ಯಾಟುಲಾದಿಂದ ಅರೋಮೆಟಿಕ್ ಆಗುತ್ತೆ ಜೀರಿಗೆ ಕೂಡ ಚಟಪಟ ಅನ್ನತ್ತೆ ಈಗ ಅದಕ್ಕೆ ಒಂದು ಕಪ್ಪು ಕಟ್ ಮಾಡಿರೋವಂಥ ಈರುಳ್ಳಿ ಹಾಕ್ಕೊಳ್ಳಿ ಸಣ್ಣ ಕಟ್ ಮಾಡಿರೋದು ಅದಕ್ಕೆ ಮತ್ತೆ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕೊಳ್ಳಿ ಯಾಕಂದರೆ ನಾವು ಅದಕ್ಕೆ ಹಾಕಿದ್ದೀವಲ್ಲ ಮತ್ತು ನೋಡ್ಕೊಂಡು ಹಾಕಿದರೆ ಆಯಿತು ಬೀನ್ಸ್ ಬೇಯಬೇಕಾದ್ರೆ ಹಾಕಿದ್ದೀವಲ್ಲ ಕಾಳು ಈಗ ಮಿಕ್ಸ್ ಮಾಡಿಕೊಡಿ ಕಂಬೈನ್ ಆಗೋ ಈಗ ನೋಡಿ ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಯಿತು ಹೌದಾ ಕಲರ್ ಚೇಂಜ್ ಆಯಿತು ಈಗ ಅದಕ್ಕೆ ಒನ್ ಫೋರ್ತ್ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನು ಬ್ಯಾಡಗೆ ಮೆಣಸಿನ ಪುಡಿ ಹಾಕ್ಕೊಳ್ಳಿ ಹಾಗೆ ಅರ್ಧ ಟೀ ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳಿ ಮತ್ತು ಎಲ್ಲ ಒಟ್ಟಿಗೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅರೋಮೆಟಿಕ್ ಆಗಲಿ ಎಲ್ಲನೂ ಆಯಿತಲ್ಲ ಮಿಕ್ಸ್ ಮಾಡಿದ್ರಲ್ಲ ಆಯ್ತು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿಬಿಡ್ತು ಹಾಂ ಅರೋಮೆಟಿಕ್ ಆಗಿದೆ ಈಗ ಅದಕ್ಕೆ ಎರಡು ಟೊಮೆಟೊದು ಪ್ಯೂರಿ ಮಾಡಿ ಇಟ್ಟಿದೆ ಅದನ್ನು ಹಾಕ್ಕೊಳ್ಳಿ ಅದಕ್ಕೊಂದು ಚೆನ್ನಾಗಿ ಮಿಕ್ಸ್ ಕೊಡಿ ಅದನ್ನು ಮಶಿಯಾಗಿ ಆಯಿಲ್ ಅದರಿಂದ ಬಿಡೋ ತನಕ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಅದನ್ನಲ್ಲೇ ಇಡಿ ಮತ್ತು ನಾವು ಇವಾಗ ಅದಕ್ಕೆ ನೋಡಿ ಇವಾಗ ಇದೆ ಆಲ್ಮೋಸ್ಟ್ ಆಗಿದೆ ಮಸಾಲೆ ತಯಾರು ಮಾಡೋಣ ಅದಕ್ಕೆ ಒನ್ ಥರ್ಡ್ ಕಪ್ಪು ನೀ ಇದು ಏನದು ತೆಂಗಿನಕಾಯಿ ತುರಿನ ಬ್ಲೆಂಡರ್ ಬೌಲ್ಗೆ ಹಾಕಿ ಹಾಗೆ ಅದಕ್ಕೆ ಎರಡು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ನಿಮಗೆ ದುಡ್ಡು ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ತುಂಬ ಖಾರ ಇದೆ ಹಾಗೆ ಅರ್ಧ ಇಂಚು ಜಿಂಜರ್ ಅಂದರೆ ಶುಂಠಿ ಅದು ಹಾಕಿದ್ದೀನಿ ಮತ್ತು ಐದರಿಂದ ಆರು ಬೆಳ್ಳುಳ್ಳಿ ಹೆಸಲು ಹಾಕಿದ್ದೀನಿ ಬೆಳ್ಳುಳ್ಳಿದು ಪಾಡ್ಸು ಹಾಗೆ ಮೂರು ಟೀ ಸ್ಪೂನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಹಾಕಿದ್ದೀನಿ ನೋಡಿ ಹತ್ತು ಪುದೀನಾ ಎಲೆ ಹಾಕಿದ್ದೀನಿ ಹಾಗೇ ಗೋಡಂಬಿ ಸೋಪ್ ಮಾಡಿ ಅಂದರೆ ನೆನೆಸಿಟ್ಟಿದ್ದೆ ಒಂದು ಅರ್ಧ ಗಂಟೆ ಅದು ಒಂದು ಆರ್ ಹಾಕಿದ್ದೀನಿ ಎರಡು ಹಸಿರು ಕಾರ್ಡ್ ಅದನ್ನು ಹಾಕ್ಕೊಳ್ಳಿ ಹಾಗೆ ಮೂರು ಲವಂಗ ಹಾಕ್ಕೊಳ್ಳಿ ಈಗ ಮುಚ್ಚಳ ಮುಚ್ಚಿಬಿಟ್ಟು ಆಮೇಲಿಂದ ನೀವು ಒಂಚೂರು ನೀರು ಹಾಕ್ಕೊಂಡು ಗ್ರೈಂಡಾಗಿ ಫೈನ್ ಮಾಡಿ ಈಗ ನೋಡಿ ಅಲ್ಲಿ ಮಷಿ ಆಗಿದೆ ಹೌದಾ ಎಷ್ಟು ಚೆನ್ನಾಗಿ ತಿಕ್ಕನಾಗ್ಬಿಟ್ಟಿದೆ ಅದು ಟೊಮೆಟೊ ಇದು ಪ್ಯೂರಿ ಹಾಕಿದ್ದು ಈಗ ಅದಕ್ಕೆ ಮಸಾಲೆ ಹಾಕ್ಕೊಳ್ಳಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಅದಕ್ಕೆ ಆಯಿತಲ್ಲ ನೋಡಿ ಎಷ್ಟು ಚೆನ್ನಾಗಿ ತಿಕ್ಕನಾಗ್ ಬಂದ್ಬಿಡ್ತು ಹೌದಾ ಈಗ ಅದಕ್ಕೆ ನಾವು ಕುಕ್ ಮಾಡಿಟ್ಟಿದ್ವಲ್ಲ ಬೀನ್ಸು ಮತ್ತು ಆಲೂಗಡ್ಡೆ ಅದ್ರ ಮಿಕ್ಸ್ ಹಾಕ್ಕೊಳ್ಳಿ ಸ್ವಲ್ಪ ನೀರು ಅದ್ರದ್ದು ಮಸಾಲೆದು ಇದು ಅಥವಾ ಬೌಲ್ ತೊಳೆದಿದ್ದು ಅದನ್ನು ಹಾಕೊಳ್ಳಿ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಆಯಿತಲ್ಲ ಹಾಗೆ ಅದನ್ನು ಕವರಿನ್ ಕುಕ್ ಮಾಡಿ ಐದು ನಿಮಿಷ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇವಾಗ ನೋಡಿ ಡಿಶ್ ಬಾಯ್ಲ್ ಆಗ್ತಾಯಿದೆ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಯಿತು ಹ್ಞೂ ಈಗ ಮತ್ತೆ ಅದಕ್ಕೊಂದು ಮಿಕ್ಸ್ ಕೊಡಿ ಯಾಕಂದರೆ ಅದು ಎಲ್ಲ ಹೋಗಿ ಕೆಳಗೆ ನಿಂತ್ಬಿಟ್ಟಿರುತ್ತಲ್ಲ ಈ ಬೀಜ ಅದು ಇದು ಎಲ್ಲ ಅದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಆಯಿತಲ್ಲ ಈಗ ಅದಕ್ಕೆ ಒಂದೇ ಒಂದು ಪಿಂಚು ಗರಂ ಮಸಾಲ ಪೌಡ್ರ್ ಹಾಕಿ ಮತ್ತೊಂದು ಸತಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಕಂಬೈನ್ ಆಗುತ್ತನಕ ಪೂರ್ತಿ ಚೆನ್ನಾಗಿ ಆ ಗರಂ ಮಸಾಲ ಎಲ್ಲ ಕಡೆಯೂ ತಾಗಲಿ ಈಗ ರೆಡಿ ಆಯಿತು ನಿಮಗೆ ಎಮ್ಮಿ ಬಟರ್ ಬೀನ್ಸ್ ಮಸಾಲ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡ್ಕೊಳ್ಳಿ ಇದನ್ನು ನೀವು ಅನ್ನದ ಜೊತೆಗೂ ಸವಿಬೋದು ಚಪಾತಿ ರೊಟ್ಟಿ ಪೂರಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ಕೆಲವು ಲಿಂಕ್ಸ್ ಹಾಕಿರ್ತೇನೆ ದಯಮಾಡಿ ಚೆಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಾ